ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸಾಧುರಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ನಾವು ಅರ್ಥಶಾಸ್ತ್ರ ವಿಷಯದ ಬಗ್ಗೆ ಚರ್ಚೆನ ಮಾಡ್ತಾ ಇದ್ವಿ ಅರ್ಥಶಾಸ್ತ್ರ ವಿಷಯದಲ್ಲಿ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದಿದ್ವಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದು ನಮ್ಮ ಎರಡನೇ ವಿಡಿಯೋ ಆಗಿದೆ ಸ್ನೇಹಿತರೆ ಪಂಚವಾರ್ಷಿಕ ಯೋಜನೆಗಳು ನಾನು ಮೊದಲೇ ಹೇಳಿರೋ ಹಾಗೆ ಪರೀಕ್ಷಾ ದೃಷ್ಟಿಕೋನದಿಂದ ತುಂಬ ಮಹತ್ವದ್ದಾಗಿದೆ ಜೊತೆಗೆ ನಾವು ಇಲ್ಲಿ ಚರ್ಚೆ ಮಾಡ್ತಿರೋ ಪ್ರತಿಯೊಂದು ಅಂಶ ಕೂಡ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ತುಂಬ ಮಹತ್ವದ ಅಂಶಗಳಾಗಿದ್ದಾವೆ ಹಾಗಾದರೆ ಚರ್ಚೆಯನ್ನು ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವು ಎರಡು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಚರ್ಚೆನ ಮಾಡಿದ್ವಿ ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಐವತ್ತಾರರವರೆಗೆ ಜಾರಿಗೆ ತಂದಿದ್ವಿ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದ್ವಿ ಇನ್ನು ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಜಾರಿಗೆ ತಂದಿದ್ವಿ ಈ ಯೋಜನೆಯಲ್ಲಿ ನಾವು ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚಿನ ಗಮನವನ್ನು ನೀಡಿದ್ವಿ ಈ ಎರಡೂ ಪಂಚವಾರ್ಷಿಕ ಯೋಜನೆಗಳ ಯಶಸ್ಸಿನ ನಂತರ ನಾವು ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರ್ತೀವಿ ಈ ಮೂರನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಏನಾಗಿತ್ತು ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಆಗಿತ್ತು ಈ ಮೂರನೇ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಜವಾಹರ್ಲಾಲ್ ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಗಿದ್ದರು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದ ಹಾಗೆ ಈ ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ಇರ್ತಾರೆ ಅಂದರೆ ಪ್ರಧಾನಮಂತ್ರಿಗಳು ಆಗಿದ್ದಿರ್ತಾರೆ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಯಾರಾಗಿದ್ದರು ಭಾರತದಲ್ಲಿ ಅಂದರೆ ಜವಾಹರ್ಲಾಲ್ ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಗಿದ್ದರು ಸ್ನೇಹಿತರೆ ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಗಾಡ್ಗಿಲ್ ಯೋಜನೆ ಮತ್ತು ದೂರದೃಷ್ಟಿ ಯೋಜನೆ ಅಂತ ಕರೀತೀವಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಹ್ಯಾರಡ್ ಡೋಮರ್ ಮಾದರಿಯ ಯೋಜನೆ ಅಂತ ಕರೆದಿದ್ವಿ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಪಿ ಸಿ ಮೊಹಲ್ನೋಬಿಸ್ ಮಾದರಿಯ ಯೋಜನೆ ಅಂತ ಕರೆದಿದ್ವಿ ಹಾಗೆ ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಗಾಡ್ಗೆ ಯೋಜನೆ ಮತ್ತು ದೂರದೃಷ್ಟಿ ಯೋಜನೆ ಅಂತ ಕರೆದಿದ್ವಿ ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀವಿ ಅದು ಯಾವುದಂದರೆ ಬೊಕಾರೊ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಈ ಬೊಕಾರೊ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಲ್ಲಿದೆ ಅಂದರೆ ಜಾರ್ಖಂಡಲ್ಲಿ ಇದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನೆನಪಿರ್ಬೋದು ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಮೂರು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತೀವಿ ಅದರಲ್ಲಿ ಮೊದಲನೇದು ಭಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎರಡನೇದು ರೋರ್ಕೇಲಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆನಂತರ ಮೂರನೇದು ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿರ್ತೀವಿ ಈ ಮೂರು ಕೈಗಾರಿಕೆಗಳು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬೊಕಾರೊ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ನಾವು ಸ್ಥಾಪನೆ ಮಾಡ್ತೀವಿ ಇನ್ನು ಮುಂದುವರೆದು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಭಾರತದ ಆಹಾರ ನಿಗಮವನ್ನು ನಾವು ಭಾರತದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಗಿತ್ತು ಅಂದರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಹಾಗಾದರೆ ಇದು ಭಾರತ ಆಹಾರ ನಿಗಮ ಏನು ಕೆಲಸ ಮಾಡುತ್ತೆ ಅಂದರೆ ಸಾಮಾನ್ಯವಾಗಿ ರೈತರಿಂದ ಆಹಾರ ಧಾನ್ಯಗಳನ್ನ ಸ ಖರೀದಿ ಮಾಡುತ್ತೆ ದಾಸ್ತಾನು ಮಾಡುತ್ತೆ ಜೊತೆಗೆ ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮೂಲಕ ಅಂದರೆ ಪಿ ಡಿ ಎಸ್ ಸಿಸ್ಟಮ್ ಪಿ ಡಿ ಎಸ್ ಸಿಸ್ಟಮ್ ಮೂಲಕ ಈ ಆಹಾರ ಧಾನ್ಯಗಳನ್ನ ಅಗತ್ಯ ಇರುವ ಕಡು ಬಡ ಜನರಿಗೆ ತಲುಪಿಸೋ ಕಾರ್ಯನ ಇದು ಭಾರತದ ಆಹಾರ ನಿಗಮ ಮಾಡುತ್ತೆ ಸ್ನೇಹಿತರೆ ಈ ಮೂರನೇ ಪಂಚವಾರ್ಷಿಕ ಯೋಜನೆ ನಾವು ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ ಎರಡು ಪಂಚವಾರ್ಷಿಕ ಯೋಜನೆಗಳಲ್ಲಿ ತಕ್ಕ ಮಟ್ಟಿಗೆ ಅಭಿವೃದ್ಧಿಯನ್ನು ಸಾಧಿಸಿದ್ವಿ ನಾವು ಆದರೆ ಈ ಮೂರನೇ ಪಂಚವಾರ್ಷಿಕ ಯೋಜನೆ ಸಂಪೂರ್ಣವಾಗಿ ವಿಫಲವಾಯಿತು ಸ್ನೇಹಿತರೆ ಈ ವಿಫಲತೆಗೆ ನಾವು ಕಾರಣವನ್ನು ನೋಡೋದಾದರೆ ಮೊದಲನೇದಾಗಿ ಹತ್ತೊಂಬತ್ತು ನೂರ ಭಾರತ ಚೀನಾದೊಂದಿಗೆ ಯುದ್ಧ ಮಾಡ್ತಾ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಚೀನಾ ನಮ್ಮ ಮೇಲೆ ಯುದ್ಧನ ಸಾರುತ್ತೆ ಈ ಯುದ್ಧಕ್ಕೆ ಕಾರಣ ಏನಂದರೆ ಚೀನಾ ದೇಶದ ಟಿಬೆಟ್ ಪ್ರಾಂತ್ಯದಲ್ಲಿ ಚೀನಾ ಸರ್ಕಾರ ದಬ್ಬಾಳಿಕೆ ಕ್ರಮದಿಂದ ಬೇಸತ್ತಂತಹ ದಲಾಯಿ ಲಾಮ ಅವರು ಟಿಬೆಟ್ ಪ್ರಾಂತ್ಯದಿಂದ ಭಾರಕ್ಕೆ ಬರ್ತಾರೆ ಈ ಭಾರತಕ್ಕೆ ಬಂದಾಗ ಚೀನಾ ದಲಾಯಿ ಲಾಮ ಅವರಿಗೆ ಆಶ್ರಯ ನೀಡಬಾರ್ದು ಭಾರತ ಅಂತೇಳ್ಬಿಟ್ಟು ಹೇಳಿರುತ್ತೆ ಭಾರತಕ್ಕೆ ಆದರೆ ನಾವು ಚೀನಾ ಮಾತಿಗೆ ಬೆಲೆ ಕೊಡೋದಿಲ್ಲ ದಲಾಯಿ ಲಾಮೋ ಅವರಿಗೆ ಆಶ್ರಯನ ನೀಡ್ತೀವಿ ಇದರಿಂದ ಸಿಟ್ಟಿಗೆದ್ದ ಚೀನಾ ದೇಶ ಭಾರತದ ಮೇಲೆ ಆಕ್ರಮಣನ ಮಾಡಿರುತ್ತೆ ಆ ಆಕ್ರಮಣ ಮಾಡಿದ್ದಕ್ಕೆ ಅವರು ಕಾರಣ ಏನು ಇಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ಮತ್ತು ಚೀನಾ ಮತ್ತೆ ಪಂಚಶೀಲ ಒಪ್ಪಂದ ಆಗಿತ್ತು ಹಿಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ಪಂಚಶೀಲ ಒಪ್ಪಂದ ಆಗಿತ್ತು ಈ ಪಂಚಶೀಲ ಒಪ್ಪಂದದಲ್ಲಿ ಸಾಮಾನ್ಯವಾಗಿ ಐದು ಅಂಶಗಳಿತ್ತು ಐದು ಅಂಶಗಳಂದರೆ ಪರಸ್ಪರ ಒಬ್ಬರ ಗಡಿಯನ್ನು ಒಬ್ಬರು ಗೌರವಿಸಬೇಕು ಜೊತೆಗೆ ಒಂದು ದೇಶದ ಆಂತರಿಕ ವಿಚಾರದಲ್ಲಿ ಇನ್ನೊಂದು ದೇಶ ಭಾಗ ಹಸ್ತಕ್ಷೇಪ ಮಾಡಬಾರ್ದು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಾಗಿರಬೇಕು ಇನ್ ಇನ್ನಿತರ ಹಲವಾರು ಐದು ಅಂಶಗಳು ಇದರಲ್ಲಿದ್ದವು ಚೀನಾ ಆ ಸಂದರ್ಭದಲ್ಲಿ ಏನು ಹೇಳಿತು ಅಂದರೆ ಈ ಟಿಬೆಟ್ ಪ್ರಾಂತ್ಯ ಆ ದಲಾಯಿ ಲಾಂಬ ಸಂಬಂಧಪಟ್ಟ ವಿಚಾರ ಏನಿದೆ ಅಲ್ವಾ ಇದು ನಮ್ಮ ಆಂತರಿಕ ವಿಚಾರ ಇದೆ ಹಾಗಾಗಿ ನೀವು ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ದೀರಾ ನಮ್ಮ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿದ್ದೀರಾ ಅನ್ನೋ ಕಾರಣನ ಇಟ್ಕೊಂಡು ಚೀನಾ ಭಾರತದ ಮೇಲೆ ಯುದ್ಧನ ಸಾರುತ್ತೆ ಯಾವಾಗಂದರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇನ್ನು ಚೀನಾದೊಂದಿಗೆ ಯುದ್ಧ ಮಾಡಿರ್ತಕ್ಕಂಥ ಭಾರತ ಸಾಕಷ್ಟು ಅದರಿಂದ ಸುಧಾರಿಸಿಕೊಂಡು ಮುನ್ನುಗ್ಗಲು ಪ್ರಯತ್ನ ಮಾಡುತ್ತೆ ಆದರೆ ಹತ್ತೊಂಬತ್ತು ನೂರ ನಮಗೊಂದು ಆಘಾತ ಕಾದಿರುತ್ತೆ ಏನದು ಆಘಾತ ಅಂದರೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಭಾರತ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರು ಅವರು ಮರಣನ ಹೊಂದಿರ್ತಾರೆ ಆಗಿನ ಕಾಲದಲ್ಲಿ ಜವಹರ್ಲಾಲ್ ನೆಹರು ಅವರು ಒಬ್ಬ ಮಹಾನ್ ನಾಯಕ ಆಗಿದ್ದರು ದೇಶದ ಮಟ್ಟಿಗೆ ಎಲ್ಲ ಪ್ರಪಂಚದಲ್ಲಿ ಅವ್ರ ಖ್ಯಾತಿ ತುಂಬ ಇತ್ತು ಈ ಮರಣದ ನಂತರ ಪಾಕಿಸ್ತಾನ ನೋಡಿ ಹತ್ತೊಂಬತ್ತು ನೂರ ಅರವತ್ತೆರಡರ ಯುದ್ಧದ ನಂತರ ಭಾರತದ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕವಾಗುತ್ತೆ ಜೊತೆಗೆ ಜವಾಹರ್ಲಾಲ್ ನೆಹರು ಅವರು ತೀರ್ಕೊಂಡ ನಂತರ ಇಂಥ ಪರಿಸ್ಥಿತಿಯ ಅನುಕೂಲವನ್ನು ಪಡೆದಂಥ ಪಾಕಿಸ್ತಾನ ಭಾರತದ ಮೇಲೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಯುದ್ಧನ ಸಾರುತ್ತೆ ಯಾಕಂದರೆ ಸಂಕಷ್ಟದಲ್ಲಿರ್ತಕ್ಕಂಥ ಭಾರತಕ್ಕೆ ಸೋಲಿಸಿ ಕಾಶ್ಮೀರ ವಶಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಆದರೆ ಆ ಪಾಕಿಸ್ತಾನದ ಆಲೋಚನೆಗಳು ಸುಳ್ಳಾಗ್ತವೆ ಸ್ನೇಹಿತರೆ ಈ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೀನಾಯವಾಗಿ ಸೋಲಿಸುತ್ತೆ ಸ್ನೇಹಿತರೆ ಜೊತೆಗೆ ಈ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಹತ್ತೊಂಬತ್ತು ನೂರ ಅರವತ್ತೈದರ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯ ಆಯಿತು ಅಂದರೆ ತಾಷ್ಕೆಂಟ್ ಒಪ್ಪಂದದ ಮೂಲಕ ತಾಷ್ಕೆಂಡ್ ಒಪ್ಪಂದ ಈ ತಾಷ್ಕೆಂಟ್ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆಗುತ್ತೆ ಯಾರ ಮಧ್ಯಸ್ಥಿಕೆಯಲ್ಲಿ ಅಂದರೆ ಸೋವಿಯತ್ ಯೂನಿಯನ್ನ ಮಧ್ಯಸ್ಥಿಕೆಯಲ್ಲಿ ಸೋವಿಯತ್ ಯೂನಿಯನ್ ರಷ್ಯಾ ದೇಶವನ್ನು ಮುಂಚೆ ನಾವು ಸೋವಿಯತ್ ಯೂನಿಯನ್ ಅಂತ ಕರಿತಿದ್ವಿ ಅಂದರೆ ಅದೊಂದು ರಾಷ್ಟ್ರಗಳ ಒಕ್ಕೂಟ ಆಗಿತ್ತು ಈ ಸೋವಿಯತ್ ಯೂನಿಯನ್ನ ಮಧ್ಯಸ್ಥಿಕೆಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ತಾಷ್ಕೆಂಡ್ ಒಪ್ಪಂದದ ಮೂಲಕ ಹತ್ತೊಂಬತ್ತು ನೂರ ಅರವತ್ತೈದರ ಯುದ್ಧ ನಿಂತಿತ್ತು ಸ್ನೇಹಿತರೆ ಈ ಈ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರಂದರೆ ಭಾರತದ ಕಡೆಯಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಪಾಕಿಸ್ತಾನದ ಕಡೆಯಿಂದ ಅಯೂಬ್ ಖಾನ್ ಅವರು ಸಹಿಯನ್ನು ಹಾಕಿದರು ಈ ತಾಸ್ಕೆಂಡ್ ಒಪ್ಪಂದಕ್ಕೆ ಸಹಿ ಹಾಕಲು ಹೋದಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಚಿಂತ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮರಣ ಹೊಂದಿರ್ತಾರೆ ಯಾರು ಲಾಲ್ ಬಹದ್ದೂರ್ ಅವರು ಲಾಲ್ ಬಹದ್ದೂರ್ ಅವರು ಸಂಶಯಾಸ್ಪದವಾಗಿ ಮರಣ ಹೊಂತಾರೆ ಇವರ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿರಲ್ಲ ನೋಡಿ ಸ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ತೀರ್ಕೊಂಡು ಇದ್ದಿರ್ತಾರೆ ಜೊತೆಗೆ ಈ ಮೂರನೇ ಪಂಚವಾರ್ಷಿಕ ವಿಫಲತೆಗೆ ಪ್ರಮುಖ ಇನ್ನೊಂದು ಕಾರಣ ನೋಡೋದಾದರೆ ಅದು ಮಾನ್ಸೂನ್ ವಿಫಲ ಸ್ನೇಹಿತರೆ ಸಾಮಾನ್ಯವಾಗಿ ಭಾರತ ಕೃಷಿ ಮಾನ್ಸೂನ್ ಮೇಲೆ ಹೆಚ್ಚಾಗಿ ಅವಲಂಬನೆ ಆಗಿರುತ್ತೆ ಆದರೆ ಈ ಸಂದರ್ಭದಲ್ಲಿ ಭಾರತದಲ್ಲಿ ಮಾನ್ಸೂನ್ ಕೂಡ ವಿಫಲ ಆಗುತ್ತೆ ಹಾಗಾಗಿ ಈ ಮೂರೂ ಕಾರಣದಿಂದ ಮೂರೂ ಕಾರಣದಿಂದ ಭಾರತ ಈ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲು ವಿಫಲ ಆಗುತ್ತೆ ಈ ಸಂದರ್ಭದಲ್ಲಿ ಭಾರತ ಎರಡು ಯುದ್ಧಗಳನ್ನ ಮಾಡೋ ಅನಿವಾರ್ಯತೆ ಎದುರಾಗುತ್ತೆ ಜೊತೆಗೆ ಭಾರತದ ಇಬ್ಬರು ಪ್ರಮುಖ ಪ್ರಧಾನಮಂತ್ರಿಗಳು ತೀರ್ಕೋತಾರೆ ಜವಾಹರ್ಲಾಲ್ ನೆಹರು ಆನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಭಾರತದ ಪ್ರಧಾನ ಮಂತ್ರಿಯಾಗಿ ಅಧಿಕಾರನ ವಹಿಸ್ಕೊಂಡಿದ್ದಿರ್ತಾರೆ ಆದರೆ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತಕ್ಕೆ ಆದಂಥ ಆಘಾತದಿಂದ ಹೊರಬರೋಕ್ಕೆ ತುಂಬ ಕಷ್ಟ ಆಗಿದ್ದಿರುತ್ತೆ ಅಂಥ ಸಂದರ್ಭದಲ್ಲಿ ಭಾರತದಲ್ಲಿ ಸಾಕಷ್ಟು ಸಂಪನ್ಮೂಲ ಇರೋದಿಲ್ಲ ಇನ್ನೊಂದು ಪಂಚವಾರ್ಷಿಕ ಯೋಜನೆನ ತರೋ ಉದ್ದೇಶದಿಂದ ಆ ಕಾರಣದಿಂದ ಪಂಚವಾರ್ಷಿಕ ಯೋಜನೆಗಳನ್ನ ಬಿಟ್ಬಿಟ್ಟು ಭಾರತದಲ್ಲಿ ವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರಲಾಗುತ್ತೆ ಯಾವಾಗಂದರೆ ಹತ್ತೊಂಬತ್ತು ನೂರ ಅರುವತ್ತಾರರಿಂದ ಅರುವತ್ತೊಂಬತ್ತರ ಈ ಸಂದರ್ಭದಲ್ಲಿ ಯಾವುದೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರೋದಿಲ್ಲ ಈ ವಾರ್ಷಿಕ ಯೋಜನೆಗಳ ಅವಧಿಯನ್ನು ಭಾರ ಪ್ರಥಮ ಯೋಜನಾ ರಜಾ ಅವಧಿ ಅಂತ ನಾವು ಕರಿತೀವಿ ಎಕ್ಸಾಂಪಲ್ ಕೇಳ್ತಾರೆ ಪ್ರಥಮ ಯೋಜನಾ ರಜಾ ಅವಧಿ ಯಾವುದಂದರೆ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಅರವತ್ತೊಂಬತ್ತರವರೆಗೆ ಇನ್ನು ಈ ವಾರ್ಷಿಕ ಯೋಜನೆಗಳಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿಯ ಪ್ರಯೋಗನ ಮಾಡಲಾಗುತ್ತೆ ಅಂದರೆ ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಭಾರತದಲ್ಲಿ ಹಸಿರು ಕ್ರಾಂತಿಯ ಪ್ರಯೋಗ ಮಾಡಲಾಗುತ್ತೆ ಈ ಹಸಿರು ಕ್ರಾಂತಿಯ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ ಆಲ್ರೆಡಿ ಹಸಿರು ಕ್ರಾಂತಿಯ ಮೇಲೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಇದೇ ಚಾನೆಲ್ನಲ್ಲಿ ನಿಮಗೆ ಲಭ್ಯ ಇದೆ ಹೋಗಿ ಎಲ್ಲರೂ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿದೆ ಹಸಿರು ಕ್ರಾಂತಿಯ ಸಂಬಂಧಪಟ್ಟಂತೆ ಪ್ರಪಂಚದ ಹಸಿರು ಕ್ರಾಂತಿ ಭಾರತದಲ್ಲಿ ಹಸಿರು ಕ್ರಾಂತಿ ಆನಂತರ ಭಾರತದಲ್ಲಿ ನಡೆದಕ್ಕಂಥ ಇನ್ನಿತರ ವೈಟ್ ಕ್ರಾಂತಿ ಅದು ಕೂಡ ಅಲ್ಲಿ ಚರ್ಚೆನ ಮಾಡಿದ್ದೀನಿ ನಾನು ನೀವೆಲ್ಲರೂ ಅದು ಆ ವಿಡಿಯೋ ನೋಡ್ಬೋದಾಗಿದೆ ಇನ್ನು ಮುಂದಿನ ಪಂಚವಾರ್ಷಿಕ ಯೋಜನೆ ಬಗ್ಗೆ ನೋಡೋದಾದರೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಭಾರತದ ಆರ್ಥಿಕ ಪರಿಸ್ಥಿತಿ ಆನಂತರ ಸ್ವಲ್ಪ ದೇಶ ಸದೃಢ ಆದಮೇಲೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನು ಭಾರತದಲ್ಲಿ ಜಾರಿಗೆ ತರಲಾಗುತ್ತೆ ಈ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಆಗಿತ್ತು ಈ ಯೋಜನಾ ಅವಧಿಯಲ್ಲಿ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಆಗಿನ ಟೈಮಲ್ಲಿ ಇರತಕ್ಕಂಥ ಪ್ರಧಾನಮಂತ್ರಿ ಆದ ಇಂದಿರಾ ಗಾಂಧಿಯವರು ಈ ಯೋಜನೆಯ ಉದ್ದೇಶ ಏನಾಗಿತ್ತು ಅಂದರೆ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಪ್ರಗತಿಗೆ ಉತ್ತೇಜನ ನೀಡುವ ಉದ್ದೇಶ ಈ ಯೋಜನೆ ಹೊಂದಿತ್ತು ಈ ಯೋಜನೆಯಲ್ಲಿ ಸಾಧಿಸಿರ್ತಕ್ಕಂಥ ಸಾಧನೆಗಳನ್ನ ಚರ್ಚೆ ಮಾಡೋದಾದರೆ ನಾವು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಭಾರತದಲ್ಲಿ ಹದಿನಾಲ್ಕು ವಾಣಿಜ್ಯ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು ನೆನ್ಪಿಟ್ಕೊಟ್ರಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣನ ಮಾಡಲಾಯಿತು ಕೇಳ್ತಾರೆ ಭಾರತದಲ್ಲಿ ಪ್ರಥಮ ಬಾರಿಗೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಯಾವಾಗಿದಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಹಾಗಾದರೆ ಈ ಹದಿನಾಲ್ಕು ವಾಣಿಜ್ಯ ಬ್ಯಾಂಕ್ಗಳು ಹೆಂಗಿದ್ವು ಅಂದರೆ ಈ ಹದಿನಾಲ್ಕು ವಾಣಿಜ್ಯ ಬ್ಯಾಂಕ್ಗಳು ಐದು ಕೋಟಿಗಿಂತ ಹೆಚ್ಚಿಗೆ ನಾವು ವ್ಯವಹಾರಗಳನ್ನ ಹೊಂದಿದ್ವು ಇಂಥ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಗಿತ್ತು ಈ ರಾಷ್ಟ್ರೀಕರಣ ಅಂದರೆ ಏನಂತ ಇನ್ನೊಂದು ಪ್ರಶ್ನೆ ಉದ್ಭವಿಸ್ಬೋದು ನಿಮಗೆ ರಾಷ್ಟ್ರೀಕರಣ ಅಂದರೆ ಏನು ಅಂತ ರಾಷ್ಟ್ರೀಕರಣ ಅಂದರೆ ಖಾಸಗಿ ವಲಯದಲ್ಲಿರ್ತಕ್ಕಂತಹ ಯಾವುದೇ ಒಂದು ಸಂಸ್ಥೆಯನ್ನು ಸರ್ಕಾರ ತನ್ನ ಹಿಡಿತಕ್ಕೆ ತೆಕ್ಕೋದೇ ರಾಷ್ಟ್ರೀಕರಣ ಆಗಿದೆ ಈ ಸಂದರ್ಭದಲ್ಲಿ ನೋಡೋದಾದರೆ ಹದಿನಾಲ್ಕು ಖಾಸಗಿ ಬ್ಯಾಂಕ್ಗಳನ್ನ ಸರ್ಕಾರ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತ್ತು ಹಾಗಾದರೆ ಯಾಕೆ ಹದಿನಾಲ್ಕು ಬ್ಯಾಂಕ್ಗಳನ್ನ ಸರ್ಕಾರ ಹಿಡಿತಕ್ಕೆ ತಕ್ಕೊಂಡಿತ್ತು ಖಾಸಗಿ ಬ್ಯಾಂಕ್ಗಳಂದರೆ ಆಗಿನ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದ ಅಥವಾ ಸರ್ಕಾರದ ಬ್ಯಾಂಕ್ಗಳು ಸಾಕಷ್ಟು ಪ್ರಮಾಣದಲ್ಲಿರಲಿಲ್ಲ ಖಾಸಗಿ ಬ್ಯಾಂಕ್ಗಳು ಅಸ್ತಿತ್ವದಲ್ಲಿ ಈ ಖಾಸಗಿ ಬ್ಯಾಂಕುಗಳ ಮೂಲ ಉದ್ದೇಶ ಏನಾಗಿರುತ್ತೆ ಲಾಭಗಳಿಕೆ ಆಗಿರುತ್ತೆ ಹಾಗಾಗಿ ಇವು ಖಾಸಗಿ ಬ್ಯಾಂಕ್ಗಳು ಸಾಲವನ್ನು ನೀಡುವಾಗ ಅಧಿಕ ಬಡ್ಡಿ ದರನ ನೀಡ್ತಿದ್ವು ಅಧಿಕ ಬಡ್ಡಿ ದರ ಅಂದರೆ ಗ್ರಾಹಕರಿಗೆ ತುಂಬ ಹೊರೆಯಾಗಿರ್ತಿತ್ತು ಜೊತೆಗೆ ಖಾಸಗಿ ಬ್ಯಾಂಕ್ಗಳು ಕೃಷಿ ಚಟುವಟಿಕೆಗಳಿಗೆ ಸಾಲ ನೀಡ್ತಿರಲಿಲ್ಲ ಯಾಕಂದರೆ ಅದು ಅಷ್ಟೊಂದುವ್ರಿಗೆ ಲಾಭದಾಯಕ ಅನ್ನಿಸ್ತಿದ್ದಿಲ್ಲ ಜೊತೆಗೆ ಈ ಸಣ್ಣ ಕೈಗಾರಿಕೆಗಳಿಗೂ ಕೂಡ ಸಾಲ ನೀಡ್ತಿದ್ದಿಲ್ಲ ಮತ್ತು ಜೊತೆಗೆ ಈ ಖಾಸಗಿ ಬ್ಯಾಂಕ್ಗಳು ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ಶಾಖೆನ ಓಪನ್ ಮಾಡ್ತಿರಲಿಲ್ಲ ಈ ಎಲ್ಲ ಕಾರಣನ ಇಟ್ಕೊಂಡ್ಬಿಟ್ಟು ಇಂದಿರಾ ಗಾಂಧಿಯವರು ಈ ಹದಿನಾಲ್ಕು ವಾಣಿಜ್ಯ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ ನೆನ್ಪಿಟ್ಕೊಡ್ರಿ ಈ ಹದಿನಾಲ್ಕು ವಾಣಿಜ್ಯ ಬ್ಯಾಂಕ್ಗಳು ಐವತ್ತು ಕೋಟಿಗಿಂತ ಹೆಚ್ಚಿನ ವ ವಹಿವಾಟನ್ನು ಹೊಂದಿರತಕ್ಕಂಥ ಬ್ಯಾಂಕ್ಗಳು ಆಗಿದ್ವು ಇಲ್ಲ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಉದ್ಭವಿಸ್ತವೆ ಇಲ್ಲಿ ಈ ಜುಲೈ ಹತ್ತೊಂಬತ್ತನ್ನ ನಾವು ಪ್ರತಿ ವರ್ಷ ಬ್ಯಾಂಕುಗಳ ರಾಷ್ಟ್ರೀಕರಣ ದಿನ ಅಂತ ಆಚರಣೆ ಮಾಡ್ತಾ ಇದ್ವಿ ಜೊತೆಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಅಂದರೆ ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡಿ ಎರಡು ಸಾವಿರ ಹತ್ತೊಂಬತ್ತಕ್ಕೆ ಐವತ್ತು ವರ್ಷ ಆಗಿದೆ ಸ್ನೇಹಿತರೆ ಹತ್ತು ಎರಡು ಸಾವಿರ ಹತ್ತೊಂಬತ್ತಕ್ಕೆ ಬ್ಯಾಂಕುಗಳ ರಾಷ್ಟ್ರೀಕರಣ ಆಗಿ ಎಷ್ಟು ವರ್ಷ ಆಗಿದೆ ಅಂದರೆ ಐವತ್ತು ವರ್ಷ ಆಗಿದೆ ಜೊತೆಗೆ ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ಯೋಜನೆಯಲ್ಲಿ ಒಂದು ಕಾರ್ಯಕ್ರಮ ಜಾರಿಗೆ ತರಲಾಗುತ್ತೆ ಅದು ಯಾವ್ದಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಬರಗಾಲ ಪೀಡಿತ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮ ಸಾಮಾನ್ಯವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎಪ್ಪತ್ತೆರಡರ ಸಂದರ್ಭದಲ್ಲಿ ಭಾರತದಲ್ಲಿ ಬರಗಾಲದ ಪರಿಸ್ಥಿತಿ ಇರುತ್ತೆ ಈ ಬರಗಾಲ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗೋಸ್ಕರ ಈ ಕಾರ್ಯಕ್ರಮನ ಜಾರಿಗೆ ತರಲಾಗುತ್ತೆ ಜೊತೆಗೆ ಭಾರತ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ರಾಜಸ್ಥಾನದ ಫೋಕ್ ರನ್ನಲ್ಲಿ ಅಣು ಪರೀಕ್ಷೆ ಮಾಡುತ್ತೆ ಪ್ರಥಮ ಬಾರಿಗೆ ಭಾರತದಲ್ಲಿ ಪ್ರಥಮ ಬಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ರಾಜಸ್ಥಾನದ ಫ್ರೋಕನಲ್ಲಿ ಅಣು ಪರೀಕ್ಷೆ ಮಾಡಲಾಗುತ್ತೆ ಯಾವ ಧ್ಯೇಯದೊಂದಿಗೆ ಅಂದರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ನೆನ್ಪಿಟ್ಕೊಳ್ರಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎನ್ನುವ ಹೆಸರಿನೊಂದಿಗೆ ಭಾರತದಲ್ಲಿ ಅಣು ಪರೀಕ್ಷೆ ಮಾಡಲಾಗುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಇದೆಷ್ಟು ಮಾಹಿತಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಗಳ ಯೋಜನೆಯ ಬಗ್ಗೆ ಈ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಯಶಸ್ಸು ಸಾಧಿಸೋಕ್ಕೆ ಸಾಧ್ಯವಾಗೋದಿಲ್ಲ ಈ ಯೋಜನೆ ಕೂಡ ವಿಫಲ ಆಗುತ್ತೆ ಈ ವಿಫಲತೆಗೆ ಕಾರಣನ ನಾವು ನೋಡೋದಾದರೆ ಮೊದಲನೇದಾಗಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಭಾರತ ಮತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡ್ತಕ್ಕಂಥ ಅನಿವಾರ್ಯತೆ ಎದುರಾಗುತ್ತೆ ಜೊತೆಗೆ ಈ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನಾವು ಮೊದಲೇ ಚರ್ಚೆ ಮಾಡಿರೋ ಹಾಗೆ ಭಾರತದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗುತ್ತೆ ಜೊತೆಗೆ ಈ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಾಂಗ್ಲಾದೇಶದಿಂದ ಸಾಕಷ್ಟು ಪ್ರಮಾಣದ ಜನರು ಭಾರತಕ್ಕೆ ನಿರ್ಗತಿಕರಾಗಿ ಬಂದಿರ್ತಾರೆ ವಲಸೆ ಬಂದಿರ್ತಾರೆ ಹಾಗಾಗಿ ಈ ವಲಸೆಗಾರರಿಗೆ ಸೌಲಭ್ಯ ಕಲಿಸೋದು ಭಾರತದ ಆದ್ಯತೆಯಾಗಿರುತ್ತೆ ಆ ಕಾರಣದಿಂದ ಯೋಜನೆಗೆ ಮೀಸಲಿಟ್ಟ ಹಣ ಎಲ್ಲ ಈ ಈ ಮೇಲಿನ ಉದ್ದೇಶಕ್ಕೋಸ್ಕರ ಬಳಸಲಾಗುತ್ತೆ ಆ ಕಾರಣದಿಂದ ಈ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ವಿಫಲವಾಯಿತು ಅಂತ ಹೇಳ್ಬೋದು ವಿಫಲತೆಗೆ ಕಾರಣಗಳು ಒಂದು ಭಾರತ ಪಾಕಿಸ್ತಾನ ಯುದ್ಧ ಬರಗಾಲ ಆನಂತರ ಬಾಂಗ್ಲಾ ನಿರ್ವಸತಿಕರ ಸಮಸ್ಯೆ ಆಗಿತ್ತು ಇಲ್ಲಿ ಗಮನಿಸೋ ಇನ್ನೊಂದು ಅಂಶ ಏನಂದರೆ ಈ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯ ಆಗಿತ್ತಂದರೆ ಶಿಮ್ಲಾ ಒಪ್ಪಂದದ ಮೂಲಕ ಶಿಮ್ಲಾ ಒಪ್ಪಂದದ ಮೂಲಕ ಈ ಯುದ್ಧ ನಿಂತಿತು ಸ್ನೇಹಿತರೆ ಈ ಶಿಮ್ಲಾ ಒಪ್ಪಂದ ಯಾರ್ಯಾರ ಮಧ್ಯೆ ಆಗಿತ್ತಂದರೆ ಭಾರತದ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಜುಲ್ಫಿಕರ್ ಅಲಿ ಅವರ ಮಧ್ಯೆ ಈ ಒಪ್ಪಂದ ಆಗಿತ್ತು ನೆನ್ಪಿರಲಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಯುದ್ಧ ಶಿಮ್ಲಾ ಒಪ್ಪಂದದ ಮೂಲಕ ಅಂತ್ಯ ಆಗಿತ್ತು ಇನ್ನು ಹತ್ತೊಂಬತ್ತು ನೂರ ಅರವತ್ತೈದರ ಒಪ್ಪಂದ ಯಾವ ಹತ್ತೊಂಬತ್ತು ನೂರ ಅರವತ್ತೈದರ ಭಾರತ ಪಾಕಿಸ್ತಾನದ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯ ಆಗಿತ್ತಂದರೆ ಟಾಸ್ಕೆಂಟ್ ಒಪ್ಪಂದದ ಮೂಲಕ ಇದಿಷ್ಟು ಮಾಹಿತಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಬಗ್ಗೆ ಇನ್ನು ಐದನೇ ಪಂಚವಾರ್ಷಿಕ ಯೋಜನೆಯ ಬಗ್ಗೆ ನೋಡೋದಾದರೆ ಈ ಐದನೇ ಪಂಚವಾರ್ಷಿಕ ಯೋಜನೆಯು ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕರಿಂದ ಎಪ್ಪತ್ತೆಂಟರವರೆಗೆ ಜಾರಿಗೆ ತರಲಾಗುತ್ತೆ ಈ ಐದನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಇಂದಿರಾ ಗಾಂಧಿಯವರು ಆಗಿರ್ತಾರೆ ಸ್ನೇಹಿತರೆ ಈ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಉದ್ಯೋಗ ಮತ್ತು ಬಡತನ ನಿರ್ಮೂಲನೆಗೆ ಆದ್ಯತೆಯನ್ನು ನೀಡಲಾಗುತ್ತೆ ನೆನ್ಪಿಟ್ಕೊಳ್ಳ್ರಿ ಉದ್ಯೋಗ ಮತ್ತು ಬಡತನ ನಿರ್ಮೂಲನೆಗೆ ಆದ್ಯತೆ ಐದನೇ ಪಂಚವಾರ್ಷಿಕ ಯೋಜನೆ ನೀಡಿರುತ್ತೆ ಈ ಯೋಜನೆಯ ಧ್ಯೇಯವಾಕ್ಯ ಘೋಷವಾಕ್ಯ ಏನಾಗಿತ್ತಂದರೆ ಗರೀಬಿ ಹಟಾವು ತುಂಬ ತುಂಬ ಇಂಪಾರ್ಟೆಂಟ್ ಇದು ಗರೀಬಿ ಹಟಾವು ಘೋಷಣೆ ಯಾವ ಪಂಚವಾರ್ಷಿಕ ಅಂದರೆ ಐದನೇ ಪಂಚವಾರ್ಷಿಕ ಯೋಜನೆಯದು ಆಗಿತ್ತು ಈ ಯೋಜನೆ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎಪ್ಪತ್ತೈದು ಅಕ್ಟೋಬರ್ ಎರಡರಂದು ಇಪ್ಪತ್ತು ಅಂಶಗಳ ಕಾರ್ಯಕ್ರಮನ ಜಾರಿಗೆ ತರಲಾಗುತ್ತೆ ಅಂದರೆ ಇಪ್ಪತ್ತು ಪ್ರಮುಖವಾದ ಅಂಶಗಳನ್ನ ಇಟ್ಕೊಂಡು ಆ ಕ್ಷೇತ್ರದಲ್ಲೇ ಅಭಿವೃದ್ಧಿ ಸಾಧಿಸೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ ಆ ಇಪ್ಪತ್ತು ಅಂಶಗಳು ಯಾವುವು ಅಂದರೆ ಶಿಕ್ಷಣ ಉದ್ಯೋಗ ಆಹಾರ ಬಡತನ ನಿರ್ಮೂಲೆ ಹೀಗೆ ಹೀಗೆ ಇಪ್ಪತ್ತು ಅಂಶಗಳು ಇದರಲ್ಲಿ ಒಳಗೊಂಡಿದ್ವು ಈ ಅಂಶಗಳಲ್ಲಿ ಅಭಿವೃದ್ಧಿ ಸಾಧಿಸೋದು ಈ ಯೋಜನೆಯ ಉದ್ದೇಶ ಆಗಿತ್ತು ಈಗಿನ ಸಂದರ್ಭದಲ್ಲಿ ನೋಡೋದಾದರೆ ನಾವು ಎರಡು ಸಾವಿರ ಇಪ್ಪತ್ತೆರಡರ ಹೊತ್ತಿಗೆ ಭಾರತ ಸರ್ಕಾರ ನವಭಾರತ ನಿರ್ಮಾಣದ ಗುರಿಯನ್ನು ಹಾಕ್ಕೊಂಡಿತ್ತಲ್ವ ಅದೇ ರೀತಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಆಗಿತ್ತು ಇನ್ನು ಎರಡನೇದಾಗಿ ನೋಡೋದಾದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಕ್ಟೋಬರ್ ಎರಡರಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡ್ತಾರೆ ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸೋ ದೃಷ್ಟಿಯಿಂದ ಈ ಬ್ಯಾಂಕ್ನ ಸ್ಥಾಪನೆ ಮಾಡಲಾಗುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ಭಾರತದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಧ್ಯಯನ ಮಾಡಿ ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡಿರೋ ಸಂಸ್ಥೆ ಯಾವುದ ಶಿಫಾರಸು ನೀಡಿರುವ ಸಮಿತಿ ಯಾವುದಂದ್ರೆ ಆರ್ಜಿ ಸರಯ್ಯ ಸಮಿತಿ ಆರ್ಜಿ ಸರಯ್ಯ ಸಮಿತಿ ನೆನ್ಪಿಟ್ಕೊಡ್ರಿ ಆರ್ಜಿ ಸರಯ್ಯ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಲಾಗಿತ್ತು ಜೊತೆಗೆ ಈ ಪಂಚವಾರ್ಷಿಕಿ ಯೋಜನೆ ಸಂದರ್ಭದಲ್ಲಿ ಕೂಲಿಗಾಗಿ ಕಾಳು ಕಾರ್ಯಕ್ರಮನ ಜಾರಿಗೆ ತರಲಾಗುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕೂಲಿಗಾಗಿ ಕಾಳು ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ ಜೊತೆಗೆ ಈ ಯೋಜನಾ ಅವಧಿಯ ಸಂದರ್ಭದಲ್ಲಿ ಎರಡು ಪ್ರಮುಖ ಕಾನೂನುಗಳನ್ನ ಜಾರಿಗೆ ತರಲಾಗುತ್ತೆ ಎರಡು ಪ್ರಮುಖ ಕಾನೂನುಗಳು ಅದ್ಯಾವುದಂದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜೀತ ಪದ್ಧತಿ ರದ್ದತಿ ಕಾನೂನನ್ನ ಜಾರಿಗೆ ತರುತ್ತೆ ಜೀತ ಪದ್ಧತಿ ಅಥವಾ ಬಲವಂತದ ದುಡಿಮೆಯ ವಿರುದ್ಧದ ಹೋಗಲಾಡಿಸೋಕೆ ತಂದಿರ್ತಕ್ಕ ಕಾನೂನು ಇದಾಗಿರುತ್ತೆ ಯಾವಾಗಂದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜೊತೆಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ ಕೂಡ ಜಾರಿಗೆ ತರಲಾಗುತ್ತೆ ಸ್ನೇಹಿತರೆ ಇಲ್ಲೊಂದು ನಿಮಗೆ ಪ್ರಶ್ನೆ ಇದೆ ಈ ಜೀತ ಪದ್ಧತಿಯ ರದ್ದತಿ ಬಗ್ಗೆ ಜೀತ ಪದ್ಧತಿ ಕಾನೂನು ಬಾಹಿರ ಅಂತ ಹೇಳುವ ಸಂವಿಧಾನದ ವಿಧಿ ಯಾವುದು ಜೊತೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳೋ ಭಾರತ ಸಂವಿಧಾನದ ವಿಧಿ ಕೂಡ ಯಾವುದು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟು ಮಾಹಿತಿ ಐದನೇ ಪಂಚವಾರ್ಷಿಕ ಯೋಜನೆಯ ಬಗ್ಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇನ್ನಿತರ ಉಳಿದಂತಹ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಚರ್ಚೆನ ಮಾಡೋಣ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ ಜಾಸ್ತಿ ಜಾಸ್ತಿ ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ನಾವು ಜ್ಞಾನ ಹಂಚೋದ್ರಿಂದ ಎಷ್ಟು ಜ್ಞಾನನ ಹಂಚ್ತೀವಿ ಅಷ್ಟು ನಮ್ಮ ಜ್ಞಾನ ಹೆಚ್ಚಿಗೆ ಆಗುತ್ತೆ ಅಂತ ಸ್ನೇಹಿತರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಇರುತ್ತೆ ಅವರಿಗೆಲ್ಲ ಇದರಿಂದ ಈ ವಿಡಿಯೋಸಿಂದ ಹೆಲ್ಪ್ ಆಗಲಿ ಅವರಿಗೂ ಕೂಡ ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರ ಜೊತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ